ಬಳೆಯ ರುದ್ರ ನರ್ತನಕ್ಕೆ ತಲ್ಲಣಗೊಂಡ ಕೊಡಗು ಮಳೆಯ ಪ್ರಭಾವಕ್ಕೆ ಕುಶಾಲನಗರ ಪುರಸಭೆ ವ್ಯಾಪ್ತಿಯ ನದಿಪಾತ್ರದ ಸಾಯಿ ಬಡಾವಣೆ ಮತ್ತು ಕುವೆಂಪು ಬಡಾವಣೆಗೆ ನೀರು ನುಗ್ಗಿದ ಪರಿಣಾಮ ಸ್ಥಳೀಯ ನಿವಾಸಿಗಳು ಧರ್ಮ ಸಂಕಟಕ್ಕೆ ಒಳಗಾಗಿದ್ದಾರೆ. ಇದರ ಮಾಹಿತಿಯನ್ನು ಪಡೆದ ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ಶುಕ್ರವಾರ ವಿಧಾನಮಂಡಲ ಅಧಿವೇಶನ ಮುಗಿಸಿದ ಕೂಡಲೇ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ತಡರಾತ್ರಿಯಲ್ಲಿ ಬಂದು ಭೇಟಿ ಮಾಡಿ ಸ್ಥಳೀಯ ನಿವಾಸಿಗಳ ಮತ್ತು ಸಂತ್ರಸ್ತರ ಜೊತೆಗೆ ಚರ್ಚೆ ಮಾಡಿ ಧೈರ್ಯ ತುಂಬಿದ್ರು. ಈ ಸಂದರ್ಭ ಮಾತನಾಡಿದ ಶಾಸಕ ಮಂತ್ರಗೌಡ, ಪ್ರವಾಹದಿಂದ ನೊಂದ ಕುಟುಂಬಗಳಿಗೆ ಅತ್ಯಗತ್ಯವಾಗಿ ಬೇಕಾಗಿರುವ ಮೂಲಭೂತ ಸೌಕರ್ಯಗಳು ಮತ್ತು ತಾತ್ಕಾಲಿಕವಾಗಿ ವಾಸಿಸಲು ಬೇಕಾದ ವ್ಯವಸ್ಥೆ ಹಾಗೂ ಆಹಾರ ಪದಾರ್ಥಗಳನ್ನು ಕೂಡಲೇ ಪೂರೈಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದರು. ನಂತರ ಅಧಿಕಾರಿಗಳ ಜೊತೆಯಲ್ಲಿ ಪುರಸಭೆ ವ್ಯಾಪ್ತಿಯ ನದಿಪಾತ್ರದ ಬಹಳಷ್ಟು ಬಡಾವಣೆಗೆ ರಾತ್ರಿ 2 ಗಂಟೆಯವರೆಗೆ ಭೇಟಿ ನೀಡಿದರು. ನಾಳೆ ಬೆಳಿಗ್ಗೆ ನಾನು 7 ಗಂಟೆ 7:30 ಬರ್ತಾಯಿದ್ದೀನಿ ವಾಪಸ್ಸು. ಇರೋರಿಗೆ ಒಂದೊಂದು ಫುಡ್ ಕಿಟ್ ಕೊಡೋಕ್ಕೆ ನೀವು ಜವಾಬ್ದಾರಿ ತಗೊಳ್ಳಿ ಆಯ್ತಾ. ಫುಡ್ ಕಿಟ್ ಏನು ಅವಶ್ಯಕತೆನೇ ಇಲ್ಲ, ಮಾತ್ರ ಯಾಕಂದ್ರೆ ಏನಾದ್ರೂ ಮಳೆ ಜಾಸ್ತಿ ಆದರೆ ಹೊರಗಡೆ ಹೋಗೋಕ್ಕಾಗಲಿಲ್ಲ, ಆದ್ರೂ ನಮ್ಮ ಕಡೆಯಿಂದ ತಲುಪಿದ್ರೆ ಒಂದು ಸ್ವಲ್ಪ ಆದರೂ ಸಿಗುತ್ತೆ. ಆಮೇಲೆ ಅದನ್ನ ಒಂದು ಇಲ್ಲಿ ಹೊಸ ನಿರ್ಮಾಣ ಮಾಡಬೇಕು. ಅದೇ ರೀತಿಯಲ್ಲಿ ಇನ್ನೊಂದು ಡ್ರೈನೇಜ್ ಮೇಲ್ಮಟ್ಟಕ್ಕೆ ಹೋಯ್ತಾ ಇದೆ, ಅದು ಯಾರೋ ಕಾರಣದಿಂದ ಅಲ್ಲಿ ತಡೆ ಹಿಡಿದಿದೆ. ಅದನ್ನ ಕ್ಲಿಯರ್ ಆದರೆ ಎಷ್ಟೋ ಕಡೆಯಲ್ಲಿ ಸಲೀಸಾಗಿ ಕುಶಾಲನಗರ ಟೌನ್ ಇಂದ ಬರೋಂಥ ನೀರು ವಾಪಸ್ ಎಲ್ಲ ಈ ಕಡೆಗೆ ಬರ್ತಾ ಇದೆ, ಅಂದರೆ ಸಾಯಿ ಬಡಾವಣೆ ಚಾನೆಲ್ ಮೇಲೆ ಬರ್ತಾ ಇದೆ. ಅದನ್ನ ಆ ಕಡೆಗೆ ಹೋದರೆ ಅದನ್ನ ನನ್ಸಿಕೆ ಎಷ್ಟೋ ಸಮಸ್ಯೆ ನೀರು ಡೈರೆಕ್ಟ್ ಆಗಿ ಹೊಳೆಗೆ ಹೋಗುತ್ತೆ. ಒಂದು ಎರಡನೇದು ಇದು ಏನಾಗೈತೆ ಅಂತಂದರೆ ಹೈಟ್ ಮಾಡಬೇಕಾ ಡೌನ್ ಮಾಡಬೇಕಾ ಅದು ಅನ್ನೋದೊಂದು ಡಿಬೇಟ್ ನಡೀತಾ ಇದೆ. ಹೈಟ್ ಮಾಡಿದ್ರೆ ವಾಪಸ್ ಈ ನೀರು ಒಳಗೆ ಹೋಗೋದಿಲ್ಲ ಅಂತ, ಒಂದು ಡೌನ್ ಮಾಡಿದ್ರೆ ಕಾವೇರಿ ನೀರು ಬರೋಂಥ ನೀರು ಬರ್ತದೆ. ಅದನ್ನ ಇಂಜಿನಿಯರ್ ಹತ್ರ ಕ್ಲೀನಾಗಿ ಪ್ಲ್ಯಾನ್ ಮಾಡಿಕೊಂಡು ಕರ್ವ್ ಆಗಿ ಒಂದು ಸ್ವಲ್ಪ ಮುಂದೆ ಕಾವೇರಿ ನೀರು ನದಿಗಳು ಬಿಡಬೇಕೋ ಬೇಡವೋ ಅಂತ ಒಂದು ಸ್ವಲ್ಪ ಟೆಕ್ನಿಕಲ್ ಆಗಿ ಯೋಚನೆ ಮಾಡಿ ಅದೊಂದು ಈ ನನ್ನ ಅನಿಸಿಕೆ ಏನೇನು ತಪ್ಪುಗಳು ಈ ಸಲ ಆಗಿದೆ ಅದು ನೋಡಿಕೊಂಡು ಬರೋಂಥ ಬೇಸಿಗೆ ಕಾಲದಲ್ಲಿ ಒಳಗಡೆಯಿಂದ ಬಂತಲ್ಲ ಆ ನೀರು ಮಾತ್ರ ಸ್ಟ್ರೀಮ್ ವಾಟರ್ ಅಂಡ್ ಡ್ರೈನ್ ವಾಟರ್ ಇದು ಈ ಕಡೆಯಿಂದ ಏನ್ ಬರ್ತಾ ಇತ್ತು ಆ ಕಡೆಯಿಂದ ನದಿ ಬರ್ತಿದ್ರು. ನಾವು ನಿವಾಸಿಯವರಿಗೆ ನಿಮಗೆ ಊಟಕ್ಕೆ ಫುಡ್ ಕಿಟ್ ಏನಾರ ಅವಶ್ಯಕ. ಮರುದಿನ ಶನಿವಾರ ಕೂಡ ಬೆಳಗಿನ ಜಾವದಿಂದ ಮಡಿಕೇರಿ ಕ್ಷೇತ್ರದ ವಿವಿಧ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿ ಸಂತ್ರಸ್ತರಿಗೆ ಬೇಕಾದ ಅತ್ಯವಶ್ಯಕ ವ್ಯವಸ್ಥೆಗಳನ್ನು ಕೂಡಲೇ ಪೂರೈಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಈ ಸಂದರ್ಭ ಕುಶಾಲನಗರ ತಾಲೂಕು ತಹಶೀಲ್ದಾರ್ ಕಿರಣ್ ಜಿ ಗೌರಯ್ಯ, ಡಿವೈಎಸ್ಪಿ ಗಂಗಾಧರಪ್ಪ, ಪುರಸಭೆ ಮುಖ್ಯಾಧಿಕಾರಿ ಕೃಷ್ಣ ಪ್ರಸಾದ್, ಆರ್ಐ ಸಂತೋಷ್, ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ, ಗ್ಯಾರಂಟಿ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ವಿಪಿ ಶಶಿಧರ್, ಪುರಸಭೆ ಸದಸ್ಯರು ಸಿಐ ಪ್ರಕಾಶ್, ತಾಲೂಕು ಆಡಳಿತ ಸಿಬ್ಬಂದಿಗಳು ಹಾಗೂ ಸ್ಥಳೀಯ ಆಡಳಿತ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಏರಿ ಮಾಡಕ್ಕೆ ಈ ಕಂಡಿದ್ದಾರೆ.